ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಕುಸುಮ. ಇಂದಿನ ವಿಷಯ, ಬೆಳಗಿನ ಹೊತ್ತಿಗೆ ನಡೆಸುವ ಸೆಕ್ಸ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದಂತೆ. ಯಾಕೆ? ಸಾಮಾನ್ಯವಾಗಿ ಮುಂಜಾನೆಯ ವೇಳೆ ನಿದ್ದೆಯಿಂದೇಳುವುದೇ ನಮಗಾರಿಗೂ ಇಷ್ಟವಿಲ್ಲದ ಕೆಲಸ. ಹೆಚ್ಚಿನವರು ನಿದ್ದೆಯ ಮಂಪರಿನಿಂದ ಏಳಲು ಇಚ್ಛಿಸದೆ ಮತ್ತೆ ಹೊದಿಕೆಯೊಳಗೆ ತೂರಿಬಿಡುತ್ತಾರೆ. ಆದರೆ ನಿರಾಕರಿಸಲೇ ಸಾಧ್ಯವಾಗದ ಈ ಅಪ್ಯಾಯತೆಯನ್ನು ಬಲವಂತವಾಗಿಯಾದರೂ ಸರಿ ತ್ಯಜಿಸಿ ನಿದ್ದೆಯಿಂದೆದ್ದು ಮಿಲನ ಕ್ರಿಯೆಯಲ್ಲಿ ಒಳಗೊಂಡರೆ ದಂಪತಿಗಳ ಪಾಲಿಗೆ ಇದು ಅತ್ಯುತ್ತಮವಾದ ಆರೋಗ್ಯಕರ ಕ್ರಿಯೆಯಾಗಿದೆ ಎಂದು ತಜ್ಞರು ತಿಳಿಸುತ್ತಾರೆ. ಒಂದು ತರಹದಲ್ಲಿ ಹಸಿದವನಿಗೆ ಮುಷ್ಟಾನ್ನ ದೊರೆತಂತೆ. ಸುಮ್ಮನೆ ಮಲಗಿ ಕಾಲ ಕಳೆಯುವ ಬದಲು ನಿದ್ದೆಯಿಂದೆದ್ದು ಪರಸ್ಪರ ಲೀನರಾಗುವ ಮೂಲಕ ಪಡೆಯಬಹುದಾದ ಪ್ರಯೋಜನಗಳನ್ನು ಕಂಡ ಬಳಿಕ ಇದನ್ನೇಕೆ ತಜ್ಞರು ಮುಷ್ಟಾನ್ನಕ್ಕೆ ಹೋಲಿಸಿದರು ಎಂದು ನಿಮಗೆ ಅರ್ಥವಾಗುತ್ತದೆ. ಒಂದು, ಉದ್ವೇಗವನ್ನು ಕಡಿಮೆ ಮಾಡುತ್ತದೆ. ಒಂದು ವೇಳೆ ಮುಂದಿನ ದಿನದಲ್ಲಿ ಯಾವುದೋ ಪ್ರಮುಖ ಕೆಲಸವಿದ್ದು ಇದ್ದರೆ ಏನು, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ, ಇದನ್ನು ಎದುರಿಸುವುದು ಹೇಗೆ ಎಂಬ ಚಿಂತೆ ಉದ್ವೇಗಕ್ಕೆ ಕಾರಣವಾಗಬಹುದು. ಸಾಮಾನ್ಯವಾಗಿ ನಾವೆಲ್ಲ ರಜಾ ದಿನದ ಹೊರತು ಇತರ ದಿನಗಳಲ್ಲೆಲ್ಲ ಬೆಳಗಿನ ಹೊತ್ತನ್ನು ಹೊರಡುವ ಧಾವಂತದಲ್ಲಿಯೇ ಉದ್ವೇಗದಿಂದ ಕಳೆಯುತ್ತೇವೆ. ಆದರೆ ಮುಂಜಾನೆಯ ಸಮಯದ ಮಿಲನದ ಸಮಯದಲ್ಲಿ ಪಡೆದ ಒಂದೇ ಕಾಮಪರಾಕಾಷ್ಠೆಯಿಂದ ಬಿಡುಗಡೆಯಾಗುವ ಎಂಡಾರ್ಫಿನ್ಗಳು ಮಾನಸಿಕ ಒತ್ತಡವನ್ನು ನಿವಾರಿಸುತ್ತವೆ ಹಾಗೂ ಮನದಲ್ಲಿ ಆನಂದ ಮತ್ತು ಧನಾತ್ಮಕ ಧೋರಣೆಯನ್ನು ತಳೆಯಲು ಸಾಧ್ಯವಾಗುತ್ತದೆ. ಅಲ್ಲದೆ ಒತ್ತಡ ನಿವಾರಿಸಿ ಮನೋಭಾವವನ್ನು ಉತ್ತಮಗೊಳಿಸಲು ಮತ್ತು ನೋವನ್ನು ಇಲ್ಲವಾಗಿಸಲು ಈ ಎಂಡಾರ್ಫಿನ್ಗಳೇ ಅಗತ್ಯವಾಗಿವೆ. ಬೆಳಗ್ಗಿನ ಹೊತ್ತಿನಲ್ಲಿ ಮನ ಉಲ್ಲಸಿತವಾಗಿದ್ದು ಚಟುವಟಿಕೆಯಿಂದ ಮುಂದುವರೆಯಲು ಸನ್ನದ್ಧವಾಗಿದ್ದಾಗ ದಿನದ ಎಲ್ಲಾ ಕೆಲಸಗಳು ಹೂವಿನಷ್ಟು ಹಗುರವಾಗುತ್ತವೆ. ಎರಡು, ವ್ಯಾಯಾಮಕ್ಕೆ ಪರ್ಯಾಯವೂ ಹೌದು. ಒಂದು ವೇಳೆ ನೀವು ನಿತ್ಯವೂ ವ್ಯಾಯಾಮ ಮಾಡುತ್ತಿದ್ದು ಈ ವ್ಯಾಯಾಮವನ್ನು ತಪ್ಪಿಸಿ ಮಿಲನ ಕ್ರಿಯೆಗಾಗಿ ಸಮಯವನ್ನು ಮೀಸಲಿರಿಸಿದರೆ ಇದರಿಂದ ವ್ಯಾಯಾಮದ ಮೂಲಕ ಪಡೆಯಬಹುದಾದ ಪ್ರಯೋಜನಗಳಿಂದ ವಂಚಿತರಾಗುತ್ತೀರಿ ಎಂದು ನೀವು ಅಂದುಕೊಂಡಿದ್ದರೆ ನಿಮ್ಮ ಭಾವನೆಯನ್ನು ಕೆಲವು ಸಂಶೋಧನೆಗಳು ಸುಳ್ಳಾಗಿಸಿವೆ. ಏಕೆಂದರೆ ಮಿಲನ ಕ್ರಿಯೆಯು ಒಂದು ಬಗೆಯ ವ್ಯಾಯಾಮವೇ ಆಗಿದ್ದು ಸರಿಸುಮಾರು ನಿತ್ಯದ ಸಾಮಾನ್ಯ ವ್ಯಾಯಾಮದಲ್ಲಿ ಆದಷ್ಟೇ ಶ್ರಮ ವಹಿಸಬೇಕಾಗುತ್ತದೆ ಹಾಗೂ ತನ್ಮೂಲಕ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಗಳು ದಹಿಸಲ್ಪಡುತ್ತವೆ. ವ್ಯಾಯಾಮದಿಂದ ಪಡೆದದ್ದು ಇದನ್ನೇ ತಾನೇ. ಹೀಗಿರುವಾಗ ಬೆಳಗ್ಗಿನ ವ್ಯಾಯಾಮದಿಂದ ಕೇವಲ ನೀವೊಬ್ಬರೇ ಪ್ರಯೋಜನ ಪಡೆಯುವ ಬದಲು ದಂಪತಿಗಳಿಬ್ಬರೂ ಈ ಮೂಲಕ ಏಕೆ ಪ್ರಯೋಜನ ಪಡೆದುಕೊಳ್ಳಬಾರದು? ಮೂರು, ತಾರುಣ್ಯದ ಕಳೆಯನ್ನು ನೀಡುತ್ತದೆ. ನಮ್ಮ ದಿನದ ಆರಂಭ ತಾಜಾತನದಿಂದ ಹಾಗೂ ಆತ್ಮವಿಶ್ವಾಸದಿಂದ ಪ್ರಾರಂಭಗೊಳ್ಳಬೇಕೆಂದು ನಾವೆಲ್ಲರೂ ಆಶಿಸುತ್ತೇವೆ. ಮುಂಜಾನೆಯ ಮಿಲನ ನಿಮ್ಮ ಸಹಜ ಸೌಂದರ್ಯವನ್ನು ಉಲ್ಬಣಿಸುತ್ತದೆ. ಮಿಲನ ಕ್ರಿಯೆಯ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಸ್ರವಿಸುವ ಈಸ್ಟ್ರೋಜೆನ್ ತಾರುಣ್ಯ ಹಾಗೂ ತಾಜಾನತದ ಕಳೆಯನ್ನು ನೀಡಲು ನೆರವಾಗುತ್ತದೆ ಹಾಗೂ ತ್ವಚೆ ಒಣಗುವುದನ್ನು ತಪ್ಪಿಸಿ ಮೊಡವೆಗಳಾಗದಂತೆ ತಡೆಯುತ್ತದೆ. ತ್ವಚೆಗೆ ಅಗತ್ಯವಾದ ಆರ್ದ್ರತೆಯನ್ನು ಒದಗಿಸಿ ಸೆಳೆತ ಹೆಚ್ಚಿಸಿ ನೆರಿಗೆಗಳಾಗದಂತೆ ತಡೆಯುತ್ತದೆ. ಅಲ್ಲದೆ ಮಿಲನ ಕ್ರಿಯೆಯ ಬಳಿಕ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಇದೇ ಕಾರಣಕ್ಕೆ ಮುಖ ಮೂಗುಗಳೆಲ್ಲ ಕೆಂಪಿರುತ್ತವೆ. ಪರಿಣಾಮವಾಗಿ ಕಾಂತಿಯುಕ್ತ ತ್ವಚೆ ನಿಮ್ಮದಾಗುತ್ತದೆ. ಹಾಗಾಗಿ ನಿಮ್ಮ ಸಹಜ ಸೌಂದರ್ಯ ಅತ್ಯುತ್ತಮವಾಗಿ ಪ್ರಕಟಗೊಳ್ಳಬೇಕೆಂದಿದ್ದರೆ ಮುಂಜಾನೆಯ ಮಿಲನವನ್ನು ತಪ್ಪಿಸಿಕೊಳ್ಳದಿರಿ. ನಾಲ್ಕು, ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ. ಮಿಲನ ಕ್ರಿಯೆಯ ಬಳಿಕವೂ ಕೇವಲ ಹಿತವಾದ ಮುದ್ದಾಟದಿಂದಲೂ ಅಪಾರವಾದ ಅಪ್ಯಾಯಮಾನ ದೊರಕುತ್ತದೆ ಎಂದು ನಿಮಗೆ ಗೊತ್ತೇ. ಇದಕ್ಕೆ ಆಕ್ಸಿಟೋಸಿನ್ ಎಂಬ ರಾಸಾಯನಿಕವೇ ಕಾರಣ. ಮಿಲನ ಕ್ರಿಯೆಯಲ್ಲಿ ಸ್ರವಿಸುವ ಈ ರಾಸಾಯನಿಕ ದಂಪತಿಗಳಲ್ಲಿ ಪರಸ್ಪರ ಒಂದಾಗುವ ಭಾವನೆಯನ್ನು ಮೂಡಿಸುತ್ತದೆ. ವಾಸ್ತವವಾಗಿ ಮಗು ತಾಯಿಯ ಹಾಲನ್ನು ಕುಡಿಯುವಾಗಲೂ ಇದೇ ರಾಸಾಯನಿಕ ಬಿಡುಗಡೆಯಾಗಿ ತಾಯಿ ಮಗುವಿನ ನಡುವೆ ಆಪ್ತವಾದ ಬಂಧನವನ್ನು ಸ್ಥಾಪಿಸುತ್ತದೆ. ಅಲ್ಲದೆ ಕೆಲವಾರು ಸಂಶೋಧನೆಗಳಲ್ಲಿ ಕಂಡುಕೊಂಡಿರುವ ಪ್ರಕಾರ ಏಕಸಂಗಾತಿ ನಿಷ್ಠೆಗೂ ಈ ಆಕ್ಸಿಟೋಸಿನೇ ಕಾರಣ ಎಂದು ಸಾಬೀತಾಗಿದೆ. ಅಷ್ಟಕ್ಕೂ ಸಂಗಾತಿಯ ಆತ್ಮೀಯತೆ, ಅನ್ಯೋನ್ಯತೆ, ವಿಶ್ವಾಸ ಸಾನ್ನಿಧ್ಯ ಹಾಗೂ ಅಪಾರವಾದ ಏಕನಿಷ್ಠ ಪ್ರೀತಿ ಯಾರಿಗೆ ಬೇಕಾಗಿಲ್ಲ. ಐದು, ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಒಂದು ವೇಳೆ ದಂಪತಿಗಳು ಕರುಳಕುಡಿಗಾಗಿ ಹಂಬಲಿಸುತ್ತಿದ್ದು ಹಿಂದಿನ ಪ್ರಯತ್ನಗಳಲ್ಲಿ ಯಶ ಸಿಗದೇ ಇದ್ದರೆ ಈ ದಂಪತಿಗಳು ತಪ್ಪದೇ ಮುಂಜಾನೆಯ ಮಿಲನವನ್ನು ಪ್ರಯತ್ನಿಸಬೇಕು. ಏಕೆಂದರೆ ಈ ಸಮಯದ ಮಿಲನದಿಂದ ಫಲೀಕರಣದ ಸಾಧ್ಯತೆ ಹೆಚ್ಚುತ್ತದೆ.
ಏಕೆಂದರೆ ಮುಂಜಾನೆಯ ಸಮಯದಲ್ಲಿ ಪುರುಷರ ದೇಹದಲ್ಲಿ ಟೆಸ್ಟಾಸ್ಟೆರೋನ್ ರಸದೂತ ಗರಿಷ್ಠ ಪ್ರಮಾಣದಲ್ಲಿ ಸ್ರವಿಸುತ್ತದೆ. ಮುಂಜಾನೆಯ ಸವಿನಿದ್ದೆಯಿಂದೆದ್ದು ಮಿಲನಕ್ರಿಯೆಯಲ್ಲಿ ಒಳಗೊಳ್ಳುವ ಮೂಲಕ ಹಾಗೂ ಸತತವಾಗಿ ಈ ಪ್ರಯತ್ನವನ್ನು ಮುಂದುವರಿಸುವ ಮೂಲಕ ಪುರುಷರ ವೀರ್ಯಾಣುಗಳ ಗುಣಮಟ್ಟವು ಸಾಂದ್ರತೆಯು ಹೆಚ್ಚುತ್ತದೆ. 6. ಮಾಸಿಕ ದಿನಗಳ ಸೆಡೆತದ ನೋವನ್ನು ಕಡಿಮೆ ಮಾಡುತ್ತದೆ. ಮಾಸಿಕ ದಿನಗಳಲ್ಲಿ ಮಹಿಳೆಯರು ಸೆಡೆತ ಹಾಗೂ ಕೆಳಹೊಟ್ಟೆ ನೋವನ್ನು ಅನುಭವಿಸುತ್ತಾರೆ ಹಾಗೂ ಈ ಅವಧಿಯಲ್ಲಿ ಮನೋಭಾವವು ಅಪಾರವಾಗಿ ಏರುಪೇರಾಗುತ್ತದೆ. ಕೆಲವಾರು ಲೈಂಗಿಕ ತಜ್ಞರ ಪ್ರಕಾರ ಮುಂಜಾನೆಯ ಮಿಲನ ಈ ನೋವನ್ನು ಕಡಿಮೆ ಮಾಡುತ್ತದೆ. ಆದರೆ ಈ ತರ್ಕಕ್ಕೆ ಇದುವರೆಗೆ ವೈಜ್ಞಾನಿಕ ಪುರಾವೆ ಇಲ್ಲ. ಆದರೆ ಈ ವಿಧಾನವನ್ನು ಪ್ರಯತ್ನಿಸಿದ ಕೆಲವು ಮಹಿಳೆಯರ ಅನುಭವದ ಪ್ರಕಾರ ಈ ಮಾಹಿತಿ ನಿಜವಾಗಿದೆ. ಒಂದು ವೇಳೆ ಮಾಸಿಕ ದಿನಗಳು ಹತ್ತಿರವಿದ್ದರೆ ಮುಂಜಾನೆಯ ಮಿಲನವೇ ಕ್ಷೇಮಕರ. ಇದರಿಂದ ಮುಂದಿನ 3 ದಿನಗಳ ಕಾಲ ದೇಹ ಅತಿ ಕಡಿಮೆ ನೋವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಮಾಸಿಕ ದಿನಗಳಲ್ಲಿಯೂ ಮುಂಜಾನೆಯ ಮಿಲನ ಸುಲಭ ಸಾಧ್ಯವಾಗಬಹುದು, ಏಕೆ ಪ್ರಯತ್ನಿಸಬಾರದು? 7. ಮುಂಜಾನೆಯ ಮಿಲನವೇ ಅತ್ಯುತ್ತಮ ಮಿಲನ. ಮಿಲನಕ್ಕೆ ಮುಂಜಾನೆಯ ಸಮಯವೇ ಅತ್ಯುತ್ತಮವಾಗಿದೆ. ಈ ಸಮಯದಲ್ಲಿ ಕೇವಲ ನಿದ್ದೆಯ ಮಂಪರು ನಿಮ್ಮನ್ನು ಹಿನ್ನಡೆಸುತ್ತದೆಯೇ ಹೊರತು ಒಮ್ಮೆ ನಿದ್ದೆಯಿಂದೆದ್ದು ತಣ್ಣೀರಿನಿಂದ ಮುಖ ತೊಳೆದು ಸ್ವಚ್ಛರಾಗಿ ಹೊರಬಂದಿರೆಂದರೆ ಸಾಕು, ಕೆಲವು ನಿಮಿಷಗಳಲ್ಲಿಯೇ ಮಿಲನ ಕ್ರಿಯೆಗೆ ಅಗತ್ಯವಿರುವಷ್ಟು ಶಕ್ತಿ ದೇಹದಲ್ಲಿ ತುಂಬಿಕೊಳ್ಳುತ್ತದೆ. ಅಲ್ಲದೆ ಪುರುಷರ ದೇಹದಲ್ಲಿ ಈ ಸಮಯದಲ್ಲಿ ಟೆಸ್ಟೋಸ್ಟೆರಾನ್ ಗರಿಷ್ಠ ಮಟ್ಟದಲ್ಲಿರುತ್ತದೆ ಹಾಗೂ ಪುರುಷರು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ. ಮುಂಜಾನೆಯ ಸಮಯದಲ್ಲಿ ಬೀಳುವ ಸಿಹಿ ಸ್ವಪ್ನಗಳ ಜೊತೆ ಜೊತೆಗೆ ಪುರುಷರ ಜನನಾಂಗದಲ್ಲಿ ಹೆಚ್ಚಿನ ರಕ್ತಸ್ರಾವವಾಗುತ್ತದೆ ಹಾಗೂ ಈ ಸ್ವಪ್ನದಿಂದ ಎದ್ದಾಗ ಜನನಾಂಗ ಉದ್ರೇಕಿತ ಸ್ಥಿತಿಯಲ್ಲಿರುವುದನ್ನು ಗಮನಿಸಬಹುದು. ಇದೇ ಕಾರಣಕ್ಕೆ ಪುರುಷರಿಂದ ಅತ್ಯುತ್ತಮ ಪ್ರದರ್ಶನವನ್ನು ನಿರೀಕ್ಷಿಸಬಹುದು. 8. ನಿಮಗೆ ಯೌವನ ನೀಡುವುದು. ಪ್ರತಿದಿನವೂ ತುಂಬಾ ತಾಜಾ ಹಾಗೂ ಆತ್ಮವಿಶ್ವಾಸದಿಂದ ಇರಬೇಕೆಂದು ಪ್ರತಿಯೊಬ್ಬರೂ ಬಯಸುವರು. ಸೆಕ್ಸ್ ಶ್ರೇಷ್ಠವಾಗಿ ನಿಮಗೆ ನೆರವಾಗುವುದು. ಲೈಂಗಿಕ ಕ್ರಿಯೆ ವೇಳೆ ಬಿಡುಗಡೆಯಾಗುವಂತಹ ಈಸ್ಟ್ರೋಜನ್ ನೀವು ಹದಿಹರೆಯದವರಂತೆ ಮತ್ತು ಸುಂದರವಾಗಿ ಕಾಣಲು ನೆರವಾಗುವುದು. ಇದು ಒಣ ಚರ್ಮ ಮೊಡವೆ ನಿವಾರಣೆ ಮಾಡಿಕೊಂಡು ಚರ್ಮಕ್ಕೆ ತೇವಾಂಶ ನೀಡುವುದು. ಇದರಿಂದ ನೆರಿಗೆ ತಡೆಯುವುದು. ಸೆಕ್ಸ್ ರಕ್ತ ಸಂಚಾರವನ್ನು ಸುಧಾರಿಸುವುದು. ಆರೋಗ್ಯಕರ ರಕ್ತ ಸಂಚಾರವು ಮುಖಕ್ಕೆ ಕಾಂತಿ ಹಾಗೂ ಸೌಂದರ್ಯ ನೀಡುವುದು. ಇದರಿಂದ ನೀವು ಮುಂಜಾನೆ ಬೇರೆ ಕೆಲಸವನ್ನು ಆರಂಭಿಸುವ ಮೊದಲು ಸೆಕ್ಸ್ನಲ್ಲಿ ತೊಡಗಿಸಿಕೊಂಡರೆ ಒಳ್ಳೆಯದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.